ಹಲೋ ಸ್ನೇಹಿತರೆ, ಸ್ನೇಹಿತರೆ ಇವತ್ತು ತೆಂಗಿನಕಾಯಿ ಅಂದರೆ ನ್ಯಾಚುರಲ್ಲಾಗಿ ಕೊಬ್ಬರಿ ಎಣ್ಣೆ ಹೇಗೆ ಮಾಡೋದು ಮನೆಯಲ್ಲಿ ಅಂತ ನಿಮಗೆ ತೋರಿಸ್ಕೊಳ್ಳೋಣ ಅಂತ ಬಂದಿನಿ. ಇಲ್ಲಿ ನಾನು ನಮ್ಮ ಮನೆಯಲ್ಲಿ ಎರಡು ಕಾಯಿ ಲೈಟಾಗಿ ಕೆಟ್ಟಿತ್ತು, ಸೊ ಕೆಟ್ಟಿದ್ರೂ ಚೆನ್ನಾಗೇ ಇರುತ್ತೆ ಎಣ್ಣೆ. ಸೊ ಎರಡು ಕಾಯಿ ಚೆನ್ನಾಗಿದೆ, ಎರಡು ಕಾಯಿ ಕೆಟ್ಟಿದೆ. ಸೊ ಇದರಿಂದ ಯಾವ ರೀತಿ ಎಣ್ಣೆ ಮಾಡೋದು ಅಂತ ನಿಮಗೆ ಯಾವುದೇ ರೀತಿ ರಿಸ್ಕ್ ಇಲ್ದಿರ ಆರಾಮ್ಸೆನೆ ಮನೆಯಲ್ಲೇ ಮಾಡ್ಕೋಬೋದು. ಪ್ಯೂರು ಕೊಕೊನೆಟ್ ಆಯಿಲ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ, ಈಗ ಮೊದಲಿಗೆ ಕೊಬ್ಬರಿನ ಸಪ್ರೇಟ್ ಮಾಡಬೇಕು. ಅದಕ್ಕೆ ನಾವು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಬಿಟ್ರೆ ಆ ಕೊಬ್ಬರಿ ಎಲ್ಲ ಈಸಿಯಾಗಿ ಸ್ವಲ್ಪ ರಿಮೂವ್ ಆಗೋದಕ್ಕೆ ಸಹಾಯ ಆಗುತ್ತೆ. ಈಗ ಹಾಗೆ ಚಾಕುವಲ್ಲಿ ತೆಗಿಬೋದು, ನಾನು ಸ್ವಲ್ಪ ನೆನೆಸಿರೋದ್ರಿಂದ ಸ್ವಲ್ಪ ಟೈಮ್ ಬೇಕಿತ್ತು, ಆದರೆ ಹಾಗೆ ಹಾಗೆ ಚೆಚ್ಕೊಂಡೆ, ಈಸಿಯಾಗಿ ಬಂದುಬಿಡ್ತು. ನಂತರ ಚಿಕ್ಕ ಚಿಕ್ಕದಾಗಿ ಪೀಸ್ಗಳು ಮಾಡ್ಕೊಳ್ಳಿ. ಇಲ್ಲ ಅಂದರೆ ತುರಿಯೋಕ್ಕೆ ಟೈಮ್ ಇದೆ ಅಂದರೆ ತುರಿಯಬಹುದು, ಇಲ್ಲ ಅಂದರೆ ಈ ಥರ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ರುಬ್ಕೊಂಡು ಇದರಿಂದ ಸಪ್ರೇಟ್ ಹಾಲು ತಗೊಳ್ಳೋದು. ದೊಡ್ಡ ಜಾರ್ ಒಂದೇ ಸರಿ ಆಗುತ್ತೆ ಅಂದರೆ ಒಂದೇ ಸರಿ ಹಾಕ್ಕೊಂಡು ನೀವು ಹಾಲು ತಗೋಬೋದು. ಈಗ ಎಲ್ಲನೂ ನಾನು ನೀಟಾಗಿ ರುಬ್ಕೊಂಡು ಸಪ್ರೇಟಾಗಿ ಹಾಲು ಹಾಲು ತೆಗಿಬೇಕು. ಈ ಹಾಲು ತೆಗೆಯೋದು ಹೇಗಪ್ಪ ಅಂದರೆ, ಒಂದು ಪಾತ್ರೆ ಇಟ್ಕೊಂಡು ಅದರ ಮೇಲೆ ಒಂದು ಸ್ಟ್ರೈನರ್ ಇಟ್ಕೋಬೇಕು, ಅದ್ರ ಮೇಲೆ ಒಂದು ತೆಳ್ಳಗಿರುವಂಥ ಕಾಟನ್ ಬಟ್ಟೆ ಹಾಕ್ಕೋಬೇಕು. ಈ ಥರ ಮಾಡೋದ್ರಿಂದ ಆ ಕೊಬ್ಬರಿ ಎಲ್ಲ ತರತರಿ ಇರೋದೆಲ್ಲ ಹೋಗಿ ಸೇರ್ಕೊಳ್ಳೋದಿಲ್ಲ, ಹಾಲು ಮಾತ್ರ ಸಪ್ರೇಟ್ ಆಗುತ್ತೆ. ಆಗ ಎಣ್ಣೆನೂ ನೀಟಾಗಿ ಕ್ಲೀನಾಗಿರೋದಕ್ಕೆ ಹೆಲ್ಪ್ ಆಗುತ್ತೆ, ತುಂಬ ದಿನಗಳ ಕಾಲ ಇರೋದಕ್ಕೆ ಸಹಾಯ ಆಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಹೋಗಿ ಒಂದ್ಸಲ ಸೇರ್ಕೊಂಡಂದರೆ, ಈ ಥರ ಮಾಡೋದ್ರಿಂದ ನೀವು ಎಣ್ಣೆ ಜಾಸ್ತಿ ಮಾಡಿದ್ರೆ ಅಂತೂ ತುಂಬ ದಿನಗಳ ಕಾಲ ಕೇಳೋದಿಲ್ಲ, ಒಂಥರ ಸ್ಮೆಲ್ಲು ಬರೋದಿಲ್ಲ, ನೀಟಾಗಿ ಪ್ಯೂರಾಗಿ ಇರುತ್ತೆ. ಸೊ ನೀಟಾಗಿ ಹಾಲೆಲ್ಲ ತಗೋಬೇಕು. ಈಗ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ ತೊಗೊಂಡಿದ್ದೀನಿ, ಅದರಲ್ಲಿ ಹಾಲನ್ನ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದನ್ನು ಈಗ ಕ್ಯಾಪ್ ಹಾಕಿ ಎಲ್ಲಿ ಇಡಬೇಕಪ್ಪ ಅಂದರೆ, ಇದ್ರನ್ನ ನಾನು ತೊಗೊಂಡೋಗಿ ಡೀಪ್ ಫ್ರೀಸರಲ್ಲಿ ಇಡಬೇಕು. ಯಾಕಪ್ಪ ಅಂತೇಳಿದ್ರೆ, ಡೀಪ್ ಫ್ರೀಸರಲ್ಲಿ ಇಡೋದ್ರಿಂದ ಹಾಲು ಮತ್ತು ನಾವು ಸ್ವಲ್ಪ ನೀರು ಮಿಕ್ಸ್ ಮಾಡಿರ್ತೀವಿ ಅದನ್ನು, ಅದು ಸಪ್ರೇಟ್ ಆಗುತ್ತೆ. ನಮಗೆ ಆ ಥರ ಮಾಡಬೇಕು. ಆ ಥರ ಆಗೋದ್ರಿಂದ ನಮ್ಮ ಎಣ್ಣೆ ಪ್ಯೂರಾಗಿ ನೀಟಾಗಿರುತ್ತೆ, ಯಾವುದೇ ರೀತಿ ಕೆಟ್ಟ ಸ್ಮೆಲ್ಲು ಬರೋದಿಲ್ಲ, ತುಂಬ ದಿನಗಳ ಕಾಲ ಬಳಸೋದಕ್ಕೆ ಸಹಾಯ ಆಗುತ್ತೆ. ಇದು ಒಂದು 3 ಅವರು ಫ್ರೀಸರಲ್ಲಿ ಇಡಬೇಕು. 3-4 ಅವರ್ ಇಟ್ಟರೆ ಸಾಕು, ನೀಟಾಗಿ ಹಾಲು ಕೆನೆ ಅಂದರೆ ಕ್ರೀಮಿ ಟೆಕ್ಸ್ಚರ್ ಏನಿರುತ್ತೋ ಅದು ಸಪ್ರೇಟ್ ಆಗುತ್ತೆ. ತುಂಬ ಎಫೆಕ್ಟಿವ್ ಆಗಿ ತುಂಬ ಸೂಪರಾಗಿ ಕೆಲಸ ಮಾಡುತ್ತೆ. ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ನೀರಿನ ಅಂಶ ಏನಿರುತ್ತೆ ಎಲ್ಲ ಹೋಗಿ ತಳದಲ್ಲಿ ಕೂತಿರುತ್ತೆ, ಕ್ರೀಮಿ ಟೆಕ್ಸ್ಚರ್ ಏನಿರುತ್ತೋ ಅದೆಲ್ಲ ಮೇಲೆ ಬಂದು ಕೂತಿರುತ್ತೆ. ಸೊ ಅದನ್ನು ತಗೊಂಡು ನಾವು ಎಣ್ಣೆ ಮಾಡಬೇಕು. ತುಂಬ ಪ್ರೊಸೀಜರ್ ಏನಿಲ್ಲ, ಮಾಡಿದ್ರೆ ಸ್ವಲ್ಪ ಹೊತ್ತಿಗೆಲ್ಲ ಆಗ್ಬಿಡತ್ತೆ, ಟ್ರೈ ಮಾಡಿ ಅಷ್ಟೇ. ಈಗ ನೋಡಿ, ತೆಗೆದು ಇದನ್ನು ನಾವು ಮಾಡುವಂಥ ಕಡಾಯಿಗೆ ಹಾಕೋತಾ ಇದ್ದೀನಿ ನಾನು. ಸ್ವಲ್ಪ ನೀರು ಮಿಕ್ಸ್ ಆದರೂ ಏನು ತೊಂದರೆ ಆಗೋಲ್ಲ, ಚೆನ್ನಾಗಿ ಬಾಯ್ಲ್ ಆಗುತ್ತಲ್ಲ, ಏನು ಪ್ರಾಬ್ಲಮ್ ಆಗೋಲ್ಲ. ನೋಡ್ಕೊಳ್ಳುವಾಗ ಸ್ವಲ್ಪ ನಿಧಾನವಾಗಿ ಆ ಕ್ರೀಮಿ ಟೆಕ್ಸ್ಚರ್ ಏನಿರುತ್ತೋ, ಕ್ರೀಮ್ ಹಾಲಿನ ಕೊಬ್ಬರಿ ಹಾಲು ಟೆಕ್ಸ್ಚರು ಅದನ್ನು ಮಾತ್ರ ತಗೋಬೇಕಾಗತ್ತೆ. ನೋಡಿ, ಈ ಥರ ಒಂಥರ ಕ್ರೀಮ್ ಥರ ಇರುತ್ತೆ, ಸೂಪರಾಗಿರುತ್ತೆ. ಸ್ವಲ್ಪ ಐಸ್ಗೆಲ್ಲ ಅಂಟಿರುತ್ತಲ್ಲ, ಪರವಾಗಿಲ್ಲ, ಐಸ್ನ ಜೊತೆಗೆ ಸೇರಿಸಿ ಹಾಕ್ಕೊಳ್ಳಿ. ನಾವು ಕುದಿಸುವಾಗ ಐಸ್ ಏನಿರುತ್ತೋ ಐಸ್ ಸ್ವಲ್ಪ ಮೇಲೆ ಬರುತ್ತೆ, ಆಗ ನಾವು ಅದು ತೆಗೆದು ಪಕ್ಕಕ್ಕೆ ಹಾಕ್ಕೋಬೋದು. ಆ ಕ್ರೀಮನ್ನು ಮಾತ್ರ ಸಪ್ರೇಟ್ ಮಾಡ್ಕೊಂಡ್ವಲ್ಲ ಈಗ. ಸೊ ಈ ಹಾಲನ್ನ ಏನಪ್ಪ ಅಂದರೆ, ನೀವು ಒಳ್ಳೆ ಕಾಯಿ ಹಾಕ್ಕೊಂಡು ಮಾಡಿದ್ರೆ, ಈ ಹಾಲನ್ನ ಉಳಿದಿರುವಂಥ ಹಾಲನ್ನ ಯಾವುದಾದ್ರೂ ಅಡುಗೆ ಮಾಡಿದ್ರೆ, ಕೊಬ್ಬರಿ ಅನ್ನ ಆಗಿರ್ಬೋದು, ಇಲ್ಲ ಅಂದರೆ ಕುರ್ಮ ಏನಾದರೂ ಮಾಡಿದ್ರೆ ಅದಕ್ಕೆ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಚೆನ್ನಾಗಿಲ್ದಿರೋ ಕೊಬ್ಬರಿ ಆಗಿರೋದ್ರಿಂದ ನಾನು ಯಾವುದಕ್ಕೂ ಯೂಸ್ ಮಾಡ್ತಾ ಇಲ್ಲ. ಈಗ ಕಡಾಯಿನ ನಾನು ಸ್ಟೌವ್ ಮೇಲೆ ಇಟ್ಟಿದ್ದೀನಿ. ಸ್ಟಾರ್ಟಿಂಗು ಕುದಿ ಬರೋವರೆಗೂ ಹೈ ಫ್ಲೇಮ್ ಇರಲಿ. ಒಂದು 15 ನಿಮಿಷ ಕುದಿಸ್ಬೇಕು ಚೆನ್ನಾಗಿ. ಈಗ ನೋಡಿ, ಆ ಐಸಿಂದ ಕ್ರೀಮ್ ಎಲ್ಲನೂ ಸ್ವಲ್ಪ ಸಪ್ರೇಟ್ ಆದಾಗ ನಾವು ಐಸ್ನ ರಿಮೂವ್ ಮಾಡಬೇಕು. ಐಸು ಹಾಕೋದು ಬೇಡ. ಡೈರೆಕ್ಟಾಗಿ ನೀವು ಬರೀ ಹಾಲನ್ನ ಫ್ರಿಜ್ಜಲ್ಲಿ ಇಡಿದ್ರೆ ನೀವು ಹಾಲನ್ನ ಕೂಡ ಹಾಕ್ಕೊಂಡು ಮಾಡ್ಬೋದು. ಅದು ತುಂಬ ಟೈಮ್ ತೊಗೊಳುತ್ತೆ, 1 ಅವರಿಂದ 2 ಅವರ್ ಕುದಿಸ್ಬೇಕಾಗತ್ತೆ. ಆದರೆ ಈ ಮೆಥಡ್ ಮಾಡೋದ್ರಿಂದ ಬೇಗ ಒಂದು 1/2 ಗಂಟೆ ಒಳಗಡೆ ಎಣ್ಣೆ ನಿಮಗೆ ಫಾರ್ಮ್ ಆಗುತ್ತೆ. ಸೊ ನೋಡಿ, ಈಗ ಐಸ್ನ ನಾನು ರಿಮೂವ್ ಮಾಡ್ಕೋತಾ ಇದ್ದೀನಿ. ಅಂಗಡಿಯಲ್ಲಿ ನಾವು ಕೊಬ್ಬರಿ ಎಣ್ಣೆ ಅಂತ ತೊಗೊಳಕ್ಕೆ ಹೋದರೆ ಪ್ಯೂರ್ ಕೊಬ್ಬರಿ ಎಣ್ಣೆ ಸಿಗೋದು ರೇರು, ಎಲ್ಲೋ ಒಂದು ಕಡೆ ಸಿಗುತ್ತೆ ಅಷ್ಟೇ. ಅದು ತೊಗೊಳಕ್ಕೆ ಹೋದರೆ ಕೂಡ ತುಂಬ ಕಾಸ್ಟ್ಲಿ ಇರುತ್ತೆ. ನೀವು ಅಂದ್ಕೋಬೋದು ಗ್ಯಾಸೆಲ್ಲ ವೇಸ್ಟ್ ಆಗುತ್ತಲ್ಲ, ಒಂದು ಹೆಲ್ದಿಯಾಗಿರಬೇಕಂದ್ರೆ ಕೆಲವೊಂದು ನಾವು ಖರ್ಚು ಮಾಡಲೇಬೇಕಾಗತ್ತೆ.
ಅದರಲ್ಲೂ ಈ ಇದನ್ನು ಅಡುಗೆಗೆಲ್ಲ ಯೂಸ್ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಕೆಮಿಕಲ್ ಫ್ರೀ ಇರೋದ್ರಿಂದ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಆಗೋದಿಲ್ಲ. ಈಗ ಉಕ್ಕು ಬರೋ ಟೈಮಲ್ಲಿ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು, ಕಲಸ್ಬೇಕು ಆಗಾಗ, ಇಲ್ಲಾಂದರೆ ತಳ ಹತ್ತುತ್ತೆ. ಈಗ ಈ ಥರ ಉಕ್ಕು ಬಂದು ಕುದಿಯೋ ಟೈಮಲ್ಲಿ ನೀವು ಎಣ್ಣೆ ಬಿಡೋ ಟೈಮಲ್ಲಿ ಲೋ ಫ್ಲೇಮ್ ಇಡಬೇಕು. ಹೈ ಆಯಿತು, ಮೀಡಿಯಮ್ ಆಯಿತು, ನಂತರ ಎಣ್ಣೆ ಬಿಡೋ ಟೈಮಲ್ಲಿ ನಾವು ಲೋ ಫ್ಲೇಮ್ ಇಡಬೇಕು, ಅದನ್ನು ಮಾತ್ರ ಮರಿಬೇಡಿ. ನೋಡಿ ಈ ಥರ ಆ ಕೊಬ್ಬರಿ ಎಲ್ಲ ಸಪ್ರೇಟ್ ಆಗುತ್ತೆ, ಎಣ್ಣೆ ಬಿಡುತ್ತೆ. ಆ ಟೈಮಲ್ಲಿ ನಾವು ಈ ಸೌಟ್ನ ಸ್ವಲ್ಪ ತೊಗೊಂಡು ಆ ಕೊಬ್ಬರಿ ಎಲ್ಲನೂ ಸ್ವಲ್ಪ ಸೈಡ್ಗೆ ತಳ್ಕೊಬೇಕು. ಆಗ ಎಣ್ಣೆ ಒಂದು ಸೈಡ್ಗೆ ನಮಗೆ ಫಿಲ್ಟ್ರ್ ಮಾಡುವಾಗ ಈಸಿ ಆಗುತ್ತೆ, ಎಣ್ಣೆ ಎಲ್ಲ ಒಂದು ಸೈಡ್ಗೆ ಬರ್ತಾ ಇರುತ್ತೆ. ಇದನ್ನೆಲ್ಲ ಜಾಸ್ತಿ ಒಂದು 10-20 ಕಾಯಿ ಇದ್ದಾಗ ಮಾಡ್ಕೊಂಬಿಟ್ರೆ ಎಣ್ಣೆ ಜಾಸ್ತಿ ಆಗುತ್ತೆ, ಆಗ ನಿಮಗೂ ಗ್ಯಾಸು ಯಾವುದೇ ರೀತಿ ವೇಸ್ಟ್ ಕೂಡ ಆಗೋದಿಲ್ಲ. ಎಳೆ ಮಕ್ಕಳಿಗೆ ಬಾಡಿ ಮಸಾಜ್, ಆಯಿಲ್ ಮಸಾಜ್ ಅಂತ ಮಾಡ್ತಾರಲ್ವಾ ಕೊಬ್ಬರಿ ಎಣ್ಣೆಯಿಂದ ಮಾಡೋರ್ಗೆ, ಇದಂತೂ ತುಂಬ ಉಪಯೋಗ ಆಗುತ್ತೆ. ಯಾವುದೇ ಕೆಮಿಕಲ್ ಇರುವಂಥ ಆಯಿಲ್ ತೊಗೊಂಬಂದು ಯೂಸ್ ಮಾಡೋ ಬದಲು ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ, ಮಕ್ಕಳ ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ ಮಸಾಜ್ ಮಾಡೋದ್ರಿಂದ. ಇಲ್ಲಿ ನಾನು ಸ್ವಲ್ಪ ಕರಿಬೇವೆಲೆ ಹಾಕೋದ್ರಿಂದ ಒಳ್ಳೆ ಗಮ್ ಅಂತ ಸ್ಮೆಲ್ ಇರುತ್ತೆ. ಅಡುಗೆಗೆ ಹಾಕಿದ್ರು ಸರಿ, ಇಲ್ಲ ನಾವು ತಲೆಗೆ ಹಾಕ್ಕೊಂಡ್ರು ಸರಿ ಒಳ್ಳೆಯದು. ಆದರೆ ನಾನು ಕರಿಬೇವು ಹಾಕಿದ್ದೀನಿ, ಅದು ಚಟಪಟ ಅಂತ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಆಗಿದೆ ಅಂತ, ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ, ನೀವು ತೆಗಿಬೋದು. ಇಲ್ಲ ಅಂತ ಹೇಳಿದ್ರೆ ನಂದು ದಪ್ಪ ಪಾತ್ರೆ ಅಂದರೆ ದಪ್ಪದ ಕಡಾಯಿ ಆಗಿರೋದ್ರಿಂದ ಯಾವುದೇ ರೀತಿ ಜಾಸ್ತಿ ತಳ ಹತ್ತಾ ಇಲ್ಲ. ನೀವೇನಾದರೂ ಸ್ವಲ್ಪ ಪಾತ್ರೆ ತಳ ಹತ್ತಾ ಇದೆ ಅಂತೇಳಿದ್ರೆ ಇಮಿಡಿಯೇಟ್ಲಿ ಕಲರ್ ಚೇಂಜ್ ಆಗುತ್ತೆ ಕೆಂಪಿಗೆ, ಆವಾಗ ನೀವು ಇಳಿಸ್ಕೋಬೇಕಾಗತ್ತೆ. ಈಗ ನಂದು ಆಯಿತು, ರೆಡಿ ಆಯಿತು. ಸ್ವಲ್ಪ ತಣ್ಣಗಾದಮೇಲೆ ನಾನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಇದು ಸ್ವಲ್ಪ ಟ್ರಾನ್ಸ್ಫರ್ ಮಾಡ್ಕೊಳ್ಳುವಾಗ ಮಿಸ್ ಆಯಿತು, ಕ್ಯಾಮ್ರಾ ಸೈಡಿಗೆ ಹೋಗಿದೆ, ಸೊ ನೋಡ್ಕೊಳ್ಳಿ. ಹಾಗೆಯೇ ನಾನು ಸ್ಟ್ರೈನರಲ್ಲಿ ನಾನು ಹಾಕ್ಕೋತೀನಿ. ನೋಡಿ, ನಾಲ್ಕು ತೆಂಗಿನಕಾಯಿ ಚಿಪ್ಗೆ ಇಷ್ಟೇ ಎಣ್ಣೆ ಆಗಿತ್ತು. ನಮ್ಮ ಹೇರ್ಗೂ ಹಾಕ್ಕೋಬೋದು, ಸೊ ಆರಾಮ್ಸೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮ್ಮ ತುಂಬ ಜನಕ್ಕೆ ಹೇರ್ ಫಾಲ್ ಅದು ಇದು ಅಂತ ಹೇಳ್ತೇವೆ, ಸೊ ನ್ಯಾಚುರಲಾಗಿ ಈ ಥರ ಮನೇಲಿ ಮಾಡ್ಕೊಳ್ಳೋದು ಹಚ್ಚೋದ್ರಿಂದ ನಮ್ಮ ಹೇರ್ ಹೆಲ್ದಿಯಾಗಿರುತ್ತೆ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಹೇರ್ ಫಾಲೆಲ್ಲ ನಾನು ತುಂಬ ಕಂಟ್ರೋಲಲ್ಲಿರುತ್ತೆ. ಅದೇ ರೀತಿ ಸ್ಕಿನ್ಗೂ ಹಚ್ಕೋಬೋದು, ಅಡುಗೆಗೂ ಮಾಡ್ಕೋಬೋದು, ಎಲ್ಲ ರೀತಿಯಲ್ಲೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಟೈಮ್ ನೀವು ಕೊಬ್ಬರಿ ಏನಾದರೂ ಜಾಸ್ತಿ ಇತ್ತು ಅಂದರೆ ಈ ಥರ ನೀವು ಟ್ರೈ ಮಾಡಿ ನೋಡಿ, ಸೂಪರಾಗಿ ಸಖತ್ತಾಗಿ ವರ್ಕ್ ಆಗುತ್ತೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಕೊಬ್ಬರಿಯಲ್ಲಿ ಯಾವ ರೀತಿ ಕೊಬ್ಬರಿ ಎಣ್ಣೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ, ಹಾಗೆ ಹೇಗೆ ಬಂತು ಟ್ರೈ ಮಾಡಿ, ನೀವು ಟ್ರೈ ಮಾಡಿದ್ರೆ ಆದಮೇಲೆ ಹೇಗೆ ಬಂತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೊಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ನನ್ನ ಫೇಸ್ಬುಕ್ನ ಫಾಲೋ ಮಾಡೋದು ಮತ್ತೆ ಮರಿಬೇಡಿ. ಪ್ರೀವಿಯಸ್ ವಿಡಿಯೋಲ್ಲಿ ತುಂಬ ವೀಡಿಯೋಸ್ ಈ ಥರ ಮಾಡಿದ್ದೀನಿ, ಇಷ್ಟ ಆಗಿದ್ದರೆ ಹೋಗಿ ನೋಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಈ ವಿಡಿಯೋ ಆ ವಿಡಿಯೋ ಎಲ್ಲ ವಿಡಿಯೋನೂ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.